ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಪ್ರತಿಷ್ಠಾಪನೆಯ ಮೊದಲನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಕೇವಲ ಒಂದು ನಾಲಿಗೆಯ ವ್ಯಾಯಾಮವಲ್ಲ, ಅದೊಂದು ಪ್ರವೃತ್ತಿ ಆಗಿದೆ ಎಂದು ನಿಮ್ಮ ಹೃದಯಗಳು ಇದನ್ನು ಅರ್ಥೈಸಿ ಹೇಳುವುದರಲ್ಲಿ ನನಗೆ ಸಂತೋಷವಾಗುತ್ತದೆ. ನಿಮ್ಮ ಹೃದಯವು ಆತ್ಮದ ಕಿಟಕಿಯಾಗಿದೆ. ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನಾ ಪ್ರವೃತ್ತಿಯು ಆ ಕಿಟಕಿಯನ್ನು ತೆರೆಯುತ್ತದೆ. ನಿಮ್ಮ ಆತ್ಮವು ದೈವಾನುರೂಪದಲ್ಲಿದೆ, ಅದು ದೇವರ ಪ್ರತಿಬಿಂಬವಾಗಿದೆ. ದೇವರೇ ಅದನ್ನು ಸೃಷ್ಟಿಸಿರುವರು. ಈ ಆತ್ಮದಲ್ಲಿ ಅಶುದ್ಧಿ ಇದ್ದರೆ ಅದು ದೇವರ ಮಹತ್ವವನ್ನು ಪ್ರತಿಫಲಿಸಲು ಸಾಧ್ಯವಿಲ್ಲ. ಆದುದರಿಂದ ಎಲ್ಲ ಅಶುದ್ಧತೆಗಳು ನೀಗಲ್ಪಡಲು ಸಾಧ್ಯವಾಗುತ್ತದೆ. ಪ್ರಿಯ ಮಕ್ಕಳೇ, ನನ್ನ ಹೃದಯವನ್ನು ನೋಡಿರಿ. ದಿಟ್ಟಿಸಿ ನೋಡುವಾಗ ಮಾತ್ರವೇ ಪರಿಶುದ್ಧ ತ್ರಿತ್ವದ ಪ್ರತಿಫಲನ ನಿಮಗೆ ಅನುಭವವಾಗಿಸಲು ಸಾಧ್ಯವಾಗುತ್ತದೆ. ದೇವರ ಪ್ರಕಾಶ ನಿಮಗೆ ಲಭಿಸುತ್ತದೆಂದು ನಿಶ್ಚಯವಾಗಿ ನಾನು ನಿಮಗೆ ವಾಗ್ದಾನಿಸುತ್ತೇನೆ. ನಿರ್ದೇಶನ: ಪರಿಶುದ್ಧ ಮರಿಯಮ್ಮನವರು ತಮ್ಮ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯ ಎಂಬ ಲಕ್ಷ್ಯದೆಡೆಗೆ ನಮ್ಮನ್ನು ನಡೆಸುತ್ತಾರೆ. ಇದರ ಮೊದಲ ಹಂತವಾಗಿದೆ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ. ಹೇಗೆ ನಾವು ಪರಿಶುದ್ಧ ತಾಯಿಯ ಪರಿಶುದ್ಧತೆಗೆ ಎಡೆಗೆ ಶಾಶ್ವತ ಸಮಾಧಾನದಲ್ಲಿಗೂ ಇರುವ ಕರೆಗೆ ನಾವು ಪ್ರತ್ಯುತ್ತರವನ್ನು ನೀಡುತ್ತೇವೆ. ನಮ್ಮ ವ್ಯಕ್ತಿಗತ ಮಾನಸಾಂತರದ ಮೂಲಕ ದೇವರಿಗೆ ನಮ್ಮ ಆತ್ಮದಲ್ಲೂ ಮನಸ್ಸಿನಲ್ಲೂ ಪ್ರವರ್ತಿಸಲು ನಾವು ಅನುಮತಿ ಕೊಡುವವರಾಗಿರುತ್ತೇವೆ. ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಎಂಬ ಪ್ರವೃತ್ತಿಯ ಮೂಲಕ ಲಭಿಸುವ ಪ್ರತ್ಯೇಕ ಕೃಪೆಯ ಸಹಾಯದ ಮೂಲಕ ನಮ್ಮ ಹೃದಯಗಳನ್ನು ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಯೇಸುವಿನ ಹೃದಯದೊಂದಿಗೆ ಬಂಧಿಸಲ್ಪಡುತ್ತದೆ. ಮಾರ್ಗದರ್ಶನ, ಪ್ರಾರ್ಥನೆ. ಪ್ರಾರ್ಥನೆ ದೇವರೊಂದಿಗೆ ಸತ್ಸಂಬಂಧವನ್ನು ಉಂಟು ಮಾಡುವ ಒಂದು ಪ್ರವೃತ್ತಿಯಾಗಿದೆ. ಪ್ರಾರ್ಥನೆಯ ಮೂಲಕ ದೇವರು ನಮ್ಮ ಹೃದಯದೊಳಗೂ ನಾವು ದೇವರಲ್ಲಿಗೂ ಸಾಗುತ್ತೇವೆ. ಪ್ರಾರ್ಥನೆಯ ಮೂಲಕ ಎಲ್ಲ ಅಶುದ್ಧಿಗಳು ದೇವರಿಗೆ ಸಮರ್ಪಿಸಲ್ಪಡುವುದು ಮತ್ತು ಅವರ ಕೃಪೆಯ ಮೂಲಕ ರೂಪಾಂತರಗೊಳ್ಳುತ್ತೇವೆ. ದೇವರ ಸಾನ್ನಿಧ್ಯದ ಮೂಲಕ ನಮ್ಮ ಮನಸ್ಸಿನ ಸ್ವಸ್ಥತೆ ಶಾಂತತೆ ಲಭಿಸುತ್ತದೆ. ನಾವು ದೇವರೊಂದಿಗೆ ಐಕ್ಯಪಟ್ಟರೆ ಮಾತ್ರ ದೇವರಿಗೆ ನಮ್ಮ ಮೂಲಕ ಅದ್ಭುತಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನನ್ನ ಆತ್ಮದ ಕಿಟಕಿಗಳನ್ನು ತೆರೆಯಲು ನನಗೆ ಸಹಾಯ ಮಾಡಿರಿ. ಹಾಗೆಯೇ ಎಲ್ಲ ಶುದ್ಧಿಗಳು ದೈವ ಕೃಪೆಯಿಂದ ತೊಡೆದು ಹಾಕಲ್ಪಟ್ಟು ನನ್ನ ಮನ ಪರಿವರ್ತನೆಯಿಂದಲೂ ಪ್ರತಿಷ್ಠಾಪನೆಯ ಮೂಲಕವೂ ಸಾಕ್ಷ್ಯದ ಮೂಲಕವೂ ದೇವರು ನನ್ನಲ್ಲಿ ಮಹತ್ವ ಪಡಲು ಸಾಧ್ಯವಾಗುವಂತಾಗಲಿ. ನನ್ನ ಪ್ರಿಯ ಮಾತೆಯೇ, ನನ್ನ ಹೃದಯ ತೆರೆಯಲು ನನಗೆ ಸಹಾಯ ಮಾಡಿರಿ. ಹಾಗೆಯೇ ನನ್ನನ್ನು ಲೋಕದ ಮುಂದೆ ನಿಮ್ಮ ಸುನಿಶ್ಚಿತ ವಿಜಯದ ಗುರುತಾಗಿರುವಂತೆ ಮಾರ್ಪಡಿಸಿರಿ. ವಚನ: ಮತ್ತಾಯನು ಬರೆದ ಶುಭ ಸಂದೇಶ 22:30 ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ. ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ. ದಿನಪ್ರತಿ ಹೇಳತಕ್ಕ ಪ್ರಾರ್ಥನೆ. ಒಂದೊಂದು ದಿನದ ಸಂದೇಶ ಓದಿದ ನಂತರ ಹೇಳತಕ್ಕ ಪ್ರಾರ್ಥನೆ. ಪರಿಶುದ್ಧ ತಾಯಿ ಎಡಗೈಯಲ್ಲಿ ಪುಣ್ಯದ ಜಪಸರವನ್ನು ಹಿಡಿದು ಬಲಗೈಯಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಎಲ್ಲ ಪ್ರಾರ್ಥನೆಗಳು ಪೂರ್ಣ ಪ್ರೀತಿಯಿಂದ ಜಪಿಸುತ್ತಿದ್ದಾರೆ. ಈ ಪ್ರಾರ್ಥನೆಗಳಲ್ಲಿ ಪರಿಶುದ್ಧಿಯ ಬೀಜಗಳು ನಿರಂತರವಾಗಿ ಪ್ರಾರ್ಥಿಸಿ ಪುಣ್ಯಗಳಲ್ಲಿ ಬೆಳೆಯಲು ಇರುವ ಕೃಪೆಯನ್ನು ಅಮ್ಮ ವಾಗ್ದಾನ ಮಾಡುತ್ತಿದ್ದಾರೆ.
ಈ ಪುಣ್ಯಗಳ ಮುತ್ತುಮಾಲೆಯಲ್ಲಿ ನಮ್ಮ ಹೃದಯಗಳಲ್ಲಿ ಇರಬೇಕಾದ ಪುಣ್ಯಗಳು ಎಲ್ಲವೂ ಅಡಕವಾಗಿದೆ. ಪ್ರಾರ್ಥನೆಯ ಈ ಮುತ್ತಿನ ಮಣಿಗಳಲ್ಲಿ ಅಡಕವಾಗಿರುವ ಕೃಪೆಯಿಂದ ಸ್ವರ್ಗದಿಂದ ಲಭಿಸಬೇಕಾಗಿರುವ ಪುಣ್ಯಗಳು ಲಭಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಲಾಗುತ್ತದೆ. ಈ ಏಳು ಪುಣ್ಯಗಳ ಮೂಲಕ ನಮ್ಮ ಆತ್ಮ ಪಿತ ದೇವರ ಕರಗಳಲ್ಲಿ ಸಮರ್ಪಿಸಲ್ಪಡುತ್ತದೆ. ವಿಶ್ವಾಸ ಪ್ರಮಾಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೇರಿ ಸರಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಳಿಕ ಧರ್ಮಸಭೆಯನ್ನು ಸಂತರ ಅನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆ. ನನ್ನ ರಾಣಿ ಆಗಿರುವ ತಾಯಿ, ನಾನು ನನ್ನನ್ನೇ ಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ನಿಮ್ಮಲ್ಲಿರುವ ನನ್ನ ಭಕ್ತಿಯನ್ನು ನಾನು ಪ್ರಕಟಪಡಿಸುತ್ತೇನೆ. ಈ ದಿವಸವನ್ನು ಕಣ್ಣನ್ನು, ಕಿವಿಗಳನ್ನು, ನಾಲಿಗೆಯನ್ನು, ಹೃದಯವನ್ನು, ನನ್ನ ಸರ್ವಸ್ವವನ್ನು ನಿಮಗೆ ಸಮರ್ಪಿಸುತ್ತೇನೆ. ಆದ್ದರಿಂದ ನನ್ನ ಒಳ್ಳೆಯ ತಾಯಿಯೇ, ನನ್ನನ್ನು ನಿಮ್ಮ ಸ್ವಂತವಾಗಿ ಸ್ವೀಕರಿಸಿ ಸಂರಕ್ಷಿಸಿರಿ ಹಾಗೂ ಸುರಕ್ಷಿತವಾಗಿ ಕಾಪಾಡಿರಿ. ಆಮೇನ್. ತ್ರಿಕಾಳ ಪ್ರಾರ್ಥನೆ. ಕರ್ತರ ದೂತರು ಮರಿಯಮ್ಮನವರಿಗೆ ಸಂದೇಶವಿತ್ತರು. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನಮಗಾಗಲಿ. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ವಾರ್ತೆ ಎಂಬುವರು ಮನುಷ್ಯರಾದರು. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರ ಆಗುವ ಹಾಗೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರ ಯೇಸುಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದನ್ನು ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮವರ ಪ್ರಸಾದಗಳನ್ನು ನಮ್ಮ ಹೃದಯದಲ್ಲಿ ಸುರಿಸಬೇಕೆಂದು ನಮ್ಮ ಕರ್ತ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಏಳು ಪುಣ್ಯಗಳಿಗಾಗಿ ಪುನರಾವರ್ತಿಸಿ ಏಳಬೇಕಾದ ಪ್ರಾರ್ಥನೆ. ಪುಣ್ಯಗಳು. ವಿಶ್ವಾಸದ ಪುಣ್ಯಕ್ಕಾಗಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆಗಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಪರಿಶುದ್ಧಾತ್ಮರ ಪ್ರಾರ್ಥನೆ.
ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ನಿರೀಕ್ಷೆಯ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲೇ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡದಿಂದ ನಮ್ಮನ್ನು ರಕ್ಷಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರ ಪ್ರಾರ್ಥನೆ, ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಸ್ನೇಹದ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರ ಪ್ರಾರ್ಥನೆ, ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಧೀನ್ಯತೆಯ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ತಾಳ್ಮೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರಾರ್ಥನೆಯನ್ನು ಶುದ್ಧೀಕರಿಸಿರಿ.
ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಅನುಸರಣೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಗಳನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಹಾಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಓ ಪರಿಶುದ್ಧ ಮರಿಯಮ್ಮನವರೇ, ನನ್ನ ಹೃದಯವನ್ನು ನಿಮ್ಮದಾಗಿ ಮಾರ್ಪಡಿಸಿರಿ. ಪುಣ್ಯಗಳಿಂದ ತುಂಬಿಸಿ ಪರಿಶುದ್ಧಿಯ ಹೂಮಾಲೆಯನ್ನು ಹಾಕಿರಿ. ನಿಮಗೆ ಪ್ರತಿಷ್ಠಾಪಿಸಿರುವ ನನ್ನ ಹೃದಯವನ್ನು ನಿಮ್ಮ ಸ್ವಂತವಾಗಿಸಿರಿ. ನಿಮಗಿರುವ ಕಾಣಿಕೆ ವಸ್ತುವಾಗಿ ಅದನ್ನು ಪಿತನಾದ ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಹೃದಯವನ್ನು ಬೇರೆಯವರು ತಿಳಿಯಲು ನನ್ನನ್ನು ನಿಮ್ಮ ಉಪಕರಣವನ್ನಾಗಿ ಮಾರ್ಪಡಿಸಿರಿ. ಪಂಚಶತಮ ಪ್ರಾರ್ಥನೆ. ಕ್ರಿಸ್ತರ ಆತ್ಮವೇ ನನ್ನನ್ನು ಮುನ್ನಡೆಸಿರಿ, ಕ್ರಿಸ್ತರ ಆತ್ಮವೇ ನನ್ನನ್ನು ಮಾರ್ಪಡಿಸಿರಿ, ಕ್ರಿಸ್ತರ ಆತ್ಮವೇ ನನ್ನಲ್ಲಿ ತುಂಬಿರಿ, ನನ್ನನ್ನು ಮುದ್ರೆ ಹೊತ್ತಿರಿ. ಓ ಸ್ವರ್ಗೀಯ ಪಿತನೇ, ನಿಮ್ಮ ಹೃದಯದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿರಿ. ಪುಣ್ಯಗಳ ಹೊರತೆಯನ್ನು ನನ್ನಲ್ಲಿ ಸೃಷ್ಟಿಸಿರಿ. ನನ್ನ ಆತ್ಮವನ್ನು ನಿಮ್ಮ ಸ್ವಂತವಾಗಿಸಿ ಮುದ್ರೆ ಹೊತ್ತಿರಿ. ಹಾಗೆ ನಾನು ನಿಮ್ಮ ಪ್ರತಿಬಿಂಬವಾಗಿ ಮತ್ತೊಬ್ಬರ ಮುಂದೆ ಪ್ರಕಾಶಿಸಲು ಕೃಪೆಯನ್ನು ನೀಡಿರಿ. ಆಮೇನ್. ಪುತ್ರರೊಡಗೂಡಿ ಅರಸೀಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.